ಹೇಳ್ದಂಗೆ ನಾವು ತುಂಬಾ ರೂಟೆಡ್ ಆಗಿ ಯೋಚನೆ ಮಾಡಲ್ಲ, ಯೋಚನೆ ಮಾಡ್ತೀವಿ. ಅದಕ್ಕೆ ಹೇಳಿದ್ವಿ ಗೊತ್ತಲ್ಲ, ನಾವು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆಕ್ಟರ್, ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆಕ್ಟರ್ ಎಲ್ಲ ತಗೊಂಡು 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 ಆ ಕತೆ ಆತರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ. ಇದು ಜಗಬದಿ ಬಾಬು ಒಬ್ಬರನ್ನೇ ನಾನು ಅಕಾಮಿಡೇಟ್ ಮಾಡೋಕ್ಕಾಗಿದ್ದು, ಅದು ಬಿಟ್ಟರೆ ಬೆಸ್ಟ್ ನಮ್ಮ ಆಕ್ಟ್ರೆಸ್ ಇರಬೇಕು, ನಮ್ಮಿದೇ ಇರಬೇಕು, ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್. ಇದು ಓಕೆ ಪ್ಯಾರೆಂಟ್, ಅದು ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಒಂದು ಹಾರ್ಡ್ ಕೋರ್ ಇರೋದ ಗೊತ್ತಾ ನಮ್ಮ ಪಿಕ್ಚರ್ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಯಾವ ಫೋರ್ಸ್ ಬರಬೇಕು ಅಂದ್ರೆ ನಮ್ಮೆಲ್ಲರಿಗೆ ಟೀಮ್ ಆಗಿದ್ದು. ಸೊ ಇವತ್ತು ಅಷ್ಟು ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ನೋಡ್ತೀವಿ ಅಂತ ಇವತ್ತು ಇರ್ಬೋದು. ಮುಂಗಾರು ಮನೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಟಾಪಿಕ್ ಮಾಡ್ತೀವಿ ಸರ್? ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿಲ್ಲ ಸರ್, ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಟಾಪಿಕ್ ಮಾಡ್ತೀವಿ? ಎಂಟೈರ್ ಇಂಡಿಯಾದಲ್ಲಿ ನೋಡಿ. ಸೊ ಹಂಗೆ ಸಿನಿಮಾ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ, ರೀಚ್ ಆಗಬೇಕು ಅಂದ್ರೆ 100%. ಹೌದು ಹೌದು.